श्री गुरु बसवलिंगाय नमः। ओम श्री गुरु बसवलिंगाय नमः। ओम शांति शांति शांति। नमल यावदे समस्या इरले आ समस्या के मूल परिहार योगदल इद्दे इदे। सुमारु जन ಈಗೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಔಷಧಿಗಳಿಗೆ ಔಷಧಿ ಕಂಪನಿಗಳಿಗೆ ಗುಲಾಮರಾಗಿ ಬದುಕ್ತಾ ಇದ್ದಾರೆ. ನಾವೆಲ್ಲ ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಾಯಿಲೆಯ ಮೂಲವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಕಾಯಿಲೆಯ ಮೂಲವನ್ನು ತಿಳ್ಕೊಳ್ಳದೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಡಾಕ್ಟ್ರುಗಳ ಹತ್ರ ಹೋಗ್ತೇವೆ. ಆ ಡಾಕ್ಟ್ರುಗಳು ಎಂಥ ಡಾಕ್ಟ್ರುಗಳು ಅಂದರೆ ಕಸುಬೇ ಗೊತ್ತಿಲ್ಲದೆ ಇರತಕ್ಕಂಥ ಡಾಕ್ಟ್ರುಗಳು. ಕಸುಬಂದರೆ ಕೆಲಸ, ಆ ವೃತ್ತಿ ಜ್ಞಾನ ಅಂತ ಏನಿರ್ತದ ಅದು ಗೊತ್ತಿಲ್ಲದೆ ಇರತಕ್ಕಂಥ ಡಾಕ್ಟರ್ ಹತ್ರ ಹೋಗ್ತೇವೆ. ಯಾಕೆ ಗೊತ್ತಿರಲ್ಲ ಅಂದರೆ ನಿಮಗೇನಾಗಿದೆ ಅಂತ ಅವರು ನಿಮ್ಮನ್ನೇ ಕೇಳ್ತಾರೆ, ಏನಾಗಿದೆ ನಿಮಗೆ ಅಂತ. ಆವಾಗ ಸುಮಾರು ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ತಮಾಷೆಯಾಗಿ ಮಾತಾಡ್ತಾ ಇರ್ತಾರೆ. ಒಂದು ಅಜ್ಜಿ ಕೇಳಿದ್ರತ್ತೆ ಡಾಕ್ಟ್ರು ಏನಾಗಿದೆ ಅಮ್ಮ ಅಂತ ಕೇಳಿದ್ರೆ ನನಗೇನಾಗಿದೆ ಅಂತ ನನಗೇನಾದರೂ ಗೊತ್ತಾಗಿದ್ರೆ ನಿನ್ನ ಹತ್ರ ನಾನು ಯಾಕೆ ಬರ್ತಿದ್ದೆ ಅಂತ ಕೇಳ್ತಂತ ಅಜ್ಜಿ. ಅಂದರೆ ನಮಗೇನಾಗಿದೆ ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಿದ್ದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತಕ್ಕಂಥ ಅವಶ್ಯಕತೆ ಎಲ್ಲಿ ಬರ್ತದೆ? ಹಾಗಾಗಿ ಡಾಕ್ಟ್ರುಗಳು ಹೇಳಬೇಕು ನಮಗೇನಾಗಿದೆ ಅಂತ. ನಮ್ಮ ಆಶ್ರಮದಲ್ಲಿ ನಾವು ಯಾವುದೇ ಒಂದು ರೋಗಿ ಬಂದಾಗಲೂ ಕೂಡ ಆ ರೋಗಿಗೆ ನಾಡಿ ಪರೀಕ್ಷೆಯನ್ನು ಮಾಡೋದ್ರ ಮೂಲಕ ಆ ಸಮಸ್ಯೆಯ ಮೂಲವನ್ನು ಕಂಡುಹಿಡಿದು ನಿಮಗೆ ಈ ಸಮಸ್ಯೆ ಇಷ್ಟು ದಿವಸದಿಂದ ಇದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ರೋಗಿಗೆ ಬಹಳ ನಮ್ಮಲ್ಲಿ ಆತ್ಮವಿಶ್ವಾಸ, ನೆಮ್ಮದಿ ಅಂತಕ್ಕಂಥದ್ದು ಬರ್ತದೆ. ನಮ್ಮಲ್ಲಿ ಯಾವಾಗ ಅವನಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ನಮ್ಮ ಮೇಲೆ ಯಾವಾಗ ಅವನಿಗೆ ಭರವಸೆ ಹೆಚ್ಚಾಗ್ತದೆ, ಆವಾಗ ಆ ಭರವಸೆಯಲ್ಲೇ ನಾವು ಕೆಲವೊಂದಿಷ್ಟೆಲ್ಲ ಒಳ್ಳೆ ಮಾತುಗಳನ್ನು ಮಾತಾಡಿದಾಗ ಆ ಮಾತುಗಳೇ ಅವನಿಗೆ ಔಷಧಿ ಆಗ್ತದೆ. ಅದಕ್ಕೆ ದ ಬೆಸ್ಟ್ ಮೆಡಿಸನ್ ಇನ್ ದ ವರ್ಲ್ಡ್, ಟೂ ಕೈಂಡ್ ವರ್ಡ್ಸ್ ಆಫ್ ದ ಡಾಕ್ಟರ್ ಅಂತ ಕರಿತೀನಿ ನಾನು ಯಾವಾಗಲೂ. ಅಂದರೆ ಎರಡು ತುಂಬ ಜವಾಬ್ದಾರಿಯುತವಾಗಿರ್ತಕ್ಕಂಥ, ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಮಾತುಗಳು ರೋಗಿಗೆ ದೊಡ್ಡ ಔಷಧಿಯಾಗಿ ಪರಿಣಮಿಸ್ತವೆ. ಅದಕ್ಕೆ ಆ ಕೆಲಸವನ್ನು ದಯವಿಟ್ಟು ವೈದ್ಯರು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ ಕ್ರಿಯಾಯೋಗ ಅಂತ ಹೇಳಿದೆ. ಶರೀರದಲ್ಲಿರ್ತಕ್ಕಂಥ ಎಲ್ಲ ನಿಷ್ಕ್ರಿಯವಾಗಿರ್ತಕ್ಕಂಥ ಅಂಶಗಳನ್ನು ತೊಡೆದುಹಾಕಿ ಸಕ್ರಿಯವಾಗಿರ್ತಕ್ಕಂಥ ಅಂಶಗಳನ್ನು ಬೆಳಗಿಸ್ತಕ್ಕಂಥ ಮತ್ತು ಅವನ್ನು ಪ್ರಚೋದನೆಗೊಳಿಸ್ತಕ್ಕಂಥ ಯೋಗಕ್ಕೆ ಕ್ರಿಯಾಯೋಗ ಅಂತ ಕರೀತಾರೆ. ಈಗ ನೋಡಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಶರೀರದಲ್ಲಿ ಚೈತನ್ಯ, ಉಲ್ಲಾಸ, ಉತ್ಸಾಹ ಬರಬೇಕಂದ್ರೆ ಈ ಅಲೋವೆರಾ ಅಂತ ಬರ್ತದೆ, ಲೋಳೆ ಸರ, ಆ ಲೋಳೆ ಸರದ ಜ್ಯೂಸನ್ನು ಕುಡಿಬೇಕಿತ್ತು. ಅಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಮತ್ತು ಅದರ ಜೊತೆಗೆ ನೆಲ್ಲಿಕಾಯಿ ಜ್ಯೂಸನ್ನು ಸೇರಿಸ್ಕೊಂಡು ನೀವು ಕುಡಿದ್ರೆ ನಿಮ್ಮ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಟಮಿನ್ಸ್ಗಳ ಕೊರತೆ ಉಂಟಾಗಲ್ಲ. ಕೆಲವು ಜನರಿಗೆ ಏನಾಗಿರ್ತದೆ ಅಂತ ಹೇಳಿದ್ರೆ ಈ ರಕ್ತದ ಕೊರತೆ ತುಂಬ ಉಂಟಾಗಿರ್ತದೆ. ರಕ್ತದ ಕೊರತೆ ಯಾವಾಗಿರ್ತದೆ ಆವಾಗ ತುಂಬ ಸುಸ್ತಾಗ್ತಾಯಿರ್ತದೆ, ತುಂಬ ಆಯಾಸ ಆಗ್ತಾಯಿರ್ತದೆ. ಆವಾಗ ಏನು ಮಾಡಬೇಕು, ಪ್ರೋಟೀನ್ ವಿಟಮಿನ್ಸ್ಗಳ ಜೊತೆಗೆ ವಿಟಮಿನ್ ಸಿಯನ್ನು ನಾವು ಸರಿಯಾಗಿ ಮಿಶ್ರಣ ಮಾಡಿಕೊಂಡು ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ಏನಾಗ್ತದೆ, ಆ ಒಂದು ರಕ್ತಹೀನತೆಯ ಕೊರತೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ರಕ್ತ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿ ಕ್ರಿಯಾಶೀಲತೆ ಹೆಚ್ಚಿಸ್ಲಿಕ್ಕೆ ಇರತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಅಂಶ ಅದು. ರಕ್ತವೇ ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಎಲ್ಲ ಕಡೆಗೆ ಸಂಚಾರವಾಗುವಂತೆ ಮಾಡ್ತಕ್ಕಂಥ ಒಂದು ಅಂಶ ಅದು. ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣವಾಯುವನ್ನು ತೆಗೆದುಕೊಂಡು ಹೋಗಿ ಎಲ್ಲ ಒಂದು ಅಂಗಾಂಗಗಳಿಗೂ ಕೂಡ ತಲುಪಿಸ್ಲಿಕ್ಕೆ ಮೂಲವಾಗಿರ್ತಕ್ಕಂಥ ಒಂದು ಅಂಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ರಕ್ತ. ಆ ರಕ್ತವೇ ನಮ್ಮ ಮೇಲೆ ಎಲ್ಲ ಕಡೆಗೂ ಆಕ್ಸಿಜನ್ ತೆಗೆದುಕೊಂಡು ಹೋಗಿ ತಲುಪಿಸುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಕೊಳೆಯನ್ನು ತೆಗೆದುಕೊಂಬಂದು ಮತ್ತೆ ಶ್ವಾಸಕೋಶದಲ್ಲಿ ತೆಗೆದುಕೊಂಬಂದು ಶ್ವಾಸಕೋಶದಲ್ಲಿ ಬಂದಿರತಕ್ಕಂಥ ಪ್ರಾಣವಾಯುವಿನಲ್ಲಿ ಅದನ್ನು ತೊಳೆಯುವಂತೆ ಮಾಡಿ ಮತ್ತೆ ಶುದ್ಧ ರಕ್ತದ ಮೂಲಕ ಅದು ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥಿತವಾದ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದು ಕ್ರಿಯಾತ್ಮಕವಾಗಿ ಕೆಲಸ ಮಾಡೋದ್ರಿಂದ ಆ ರಕ್ತದಲ್ಲಿ ಏನಾದರೂ ಕೊರತೆ ಉಂಟಾದರೆ, ಈಗ ರಕ್ತದ ಹೀನತೆ ಉಂಟಾಗಲಿಕ್ಕೆ ಈ ಐರನ್ನು ಡೆಫಿಷಿಯನ್ಸಿ ಇರ್ತದೆ, ಅದರ ಜೊತೆಗೆ ವಿಟಮಿನ್ ಬಿ 12 ಡೆಫಿಷಿಯನ್ಸಿ ಇರ್ತದೆ, ಗೊತ್ತಾಯ್ತಾ, ಪೋಲಿಕ್ ಆಸಿಡ್, ಈ ಥರದ ಡೆಫಿಷಿಯನ್ಸಿಗಳು ಆಗೋದ್ರ ಮೂಲಕ ನಮ್ಮಲ್ಲಿ ಹಿಮೋಗ್ಲೋಬಿನ್ ಕೊರತೆ ಉಂಟಾಗಿ ತುಂಬ ನಿಶ್ಚತ್ವ ನಿಶಕ್ತಿಯನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅದಕ್ಕಾಗಿ ನಾವು ಮಾಡಬೇಕಾಗಿರೋದು ಏನಂದರೆ, ಈ ಆಹಾರದ ಜೊತೆಗೆ ಏನು ತಿಂತಿರ್ತೇವಲ್ಲ ಆಹಾರದ ಜೊತೆಗೆ ಈ ವಿಟಮಿನ್ ಸಿ ಇರ್ತಕ್ಕಂಥ ಆಹಾರ, ಅಂದರೆ ಈ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸನ್ನು ಈಗ ನಾವು ಮೊಳಕೆ ಕಾಳು ತಿಂತೇವೆ, ಮೊಳಕೆ ಕಾಳು ತಿಂದು ಒಂದು ಕಪ್ ಆರೆಂಜ್ ಜ್ಯೂಸ್ ಕುಡಿದು ಬಿಡೋದು, ನಮ್ಮ ವಿಟಮಿನ್ ಸಿ ಹೇಗೆ ಜಾಸ್ತಿ ಆಗ್ತದೆ ಅದರ ಮೂಲಕವಾಗಿ ರಕ್ತ ಸಂಪೂರ್ಣವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಹಿಮೋಗ್ಲೋಬಿನ್ ಸಮಸ್ಯೆಗೆ ಯಾವುದೇ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಅದನ್ನು ತೆಗೆದುಕೊಂಡ್ರೆ ಲಿವರ್ನಲ್ಲಿ ಸಮಸ್ಯೆ ಆಗ್ತದೆ, ಹೃದಯಕ್ಕೆ ಸಮಸ್ಯೆ ಆಗ್ತದೆ, ತುಂಬ ಸಮಸ್ಯೆಗಳು ಉಂಟಾಗ್ತವೆ. ಮತ್ತು ನಿಮಗೆ ರಕ್ತಹೀನತೆ ಕೊರತೆ ಉಂಟಾದರೆ ಶರೀರದಲ್ಲಿ ಕ್ರಿಯಾಶೀಲತೆ ಕಡಿಮೆ ಆಗ್ತದೆ, ನಮ್ಮಲ್ಲಿ ವೀಕ್ನೆಸ್ ಜಾಸ್ತಿ ಆಗುತ್ತೆ. ಆ ವೀಕ್ನೆಸ್ ಇದ್ದಾಗ ನಿಷ್ಕ್ರಿಯವಾಗುತ್ತೆ ಶರೀರ. ಆವಾಗೇನಾಗುತ್ತೆ, ನೀವು ಎಷ್ಟೇ ಯೋಗ ಮಾಡಿದರೂ ಕೂಡ
ಅದರಿಂದ ಯಾವುದೂ ಲಾಭ ಆಗಲ್ಲ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಆಹಾರ ಶೈಲಿಯನ್ನು ರೂಢಿಸ್ಕೋಬೇಕು. ಹಲವಾರು ಹಣ್ಣು ತರಕಾರಿಗಳಿದ್ದಾವೆ, ಈ ಡ್ರೈ ಫ್ರೂಟ್ಸನ್ನು ನೆನೆಸಿ ತಿನ್ನೋದ್ರಿಂದನೂ ಕೂಡ ಒಂದು ನಿಷ್ಕ್ರಿಯತೆ ನಿಶಕ್ತಿ ಸಂಪೂರ್ಣವಾಗಿ ದೂರ ಆಗ್ತದೆ. ನೋಡ್ತಾ ಇದ್ವಲ್ಲ ನಾವೆಲ್ಲ, ರಕ್ತಹೀನತೆ ಕೊರತೆಯಿಂದ ಶರೀರದಲ್ಲಿ ಎಷ್ಟೊಂದು ನಿಷ್ಕ್ರಿಯತೆ ಉಂಟಾಗ್ತದೆ, ಶರೀರದಲ್ಲಿ ಎಷ್ಟೊಂದು ನಿಸ್ತೇಜವಾಗಿರ್ತಕ್ಕಂಥ ಸ್ಥಿತಿ ಉಂಟಾಗ್ತದೆ ಅಂತಕ್ಕಂಥದ್ರ ಬಗ್ಗೆ. ಯಾವಾಗ ಶರೀರದಲ್ಲಿರ್ತಕ್ಕಂಥ ರಕ್ತ ಧಾತು ಸರಿಯಾದ ರೀತಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲಿಲ್ಲ ಅಂತೇಳಿದ್ರೆ ಆವಾಗ ಹಲವಾರು ಸಮಸ್ಯೆಗಳು ಬರ್ತವೆ. ಹಾಗಾಗಿ ಶರೀರದಲ್ಲಿರ್ತಕ್ಕಂಥ ರಕ್ತ ಧಾತುವಿಗೆ ಸಂಪೂರ್ಣವಾಗಿ ಶಕ್ತಿ ಒದಗಿಸ್ಲಿಕ್ಕಾಗಿ ನಾವು ಆಕ್ಸಿಜನ್ ಹೆಚ್ಚು ಒದಗಿಸಬೇಕಾಗ್ತದೆ. ನಮ್ಮ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗ್ತಕ್ಕಂಥದ್ದು ಶಕ್ತಿಗೆ ಮೂಲ ಸ್ವರೂಪವಾಗಿರ್ತಕ್ಕಂಥ ರಕ್ತದ ಕಣಗಳಲ್ಲಿ ಉತ್ಪತ್ತಿ ಆಗಬೇಕಂತ ಹೇಳಿದರೆ ಅದೆಲ್ಲಿ ಉತ್ಪತ್ತಿ ಆಗ್ತದೆ ಅಂದರೆ ನಮ್ಮ ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗುತ್ತೆ. ಅಸ್ಥಿ ಇರ್ತಲ್ಲ ಬೋನ್ ಎಲ್ಬು, ಅದರೊಳಗಡೆ ಒಂದು ಒಂದು ರಸ ಇರ್ತದೆ ಲೋಳೆ ಥರ, ಅದಕ್ಕೆ ಬೋನ್ ಮ್ಯಾರೋ ಅಂತ ಕರೀತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಅಸ್ಥಿ ಮಜ್ಜೆ ಅಂತ ಕರೀತಾರೆ. ಅಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಮ್ಲಜನಕವನ್ನು ಬಳಸ್ಕೊಂಡು ಆ ಬೋನ್ ಮ್ಯಾರೋ ಇನ್ನೊಂದು ಎರೆಥ್ರೋಪೈಟಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಬರ್ತದೆ, ಕಿಡ್ನಿಲಿ ಪ್ರೊಡ್ಯೂಸ್ ಆಗ್ತದೆ, ಅದನ್ನು ಬಳಸ್ಕೊಂಡು ಎರೆಥ್ರೋಪೈಟಿನ್ನು ಮತ್ತು ನಮ್ಮ ಈ ಒಂದು ಬೋನ್ ಮ್ಯಾರೋ ಅದರ ಜೊತೆಗೆ ಆಕ್ಸಿಜನ್ ಮಿಶ್ರಣವಾಗಿ ಅಲ್ಲೇನಾಗ್ತವೆ ಬ್ಲಡ್ ಸೆಲ್ಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಅವು ಕೆಲಸ ಮಾಡ್ತವೆ. ಸೊ ಇವೆಲ್ಲವುಗಳು ಕ್ರಿಯಾಶೀಲವಾಗಿರಬೇಕು ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಶರೀರದಲ್ಲಿ ಪ್ರಾಣವಾಯುವಿನ ಶಕ್ತಿಯನ್ನು ನಾವು ಜಾಸ್ತಿ ಮಾಡಿಸ್ಕೋಬೇಕು. ಅದಕ್ಕಾಗಿಯೇ ಇರತಕ್ಕಂಥ ಒಂದು ಪ್ರಾಣಾಯಾಮ ಅಂದರೆ ಭಸ್ತ್ರಿಕಾ ಪ್ರಾಣಾಯಾಮ. ನೋಡಿ, ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರ ಮೂಲಕ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ನಿಸ್ತೇಜವಾಗಿರ್ತಕ್ಕಂಥ ಅಂಶವನ್ನು ಮತ್ತೆ ಅವುಗಳನ್ನು ಸಕ್ರಿಯಗೊಳಿಸ್ಕೊಳ್ಳಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಭಸ್ತ್ರಿಕಾ ಪ್ರಾಣಾಯಾಮನ ಹೇಗೆ ಮಾಡಬೇಕಂದ್ರೆ ಇದು ಕ್ರಿಯಾಯೋಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಭಸ್ತ್ರಿಕಾ ಪ್ರಾಣಾಯಾಮದ ಮೂಲಕವೇ ನೀವು ಪ್ರಾಣಾಯಾಮವನ್ನು ಪ್ರಾರಂಭ ಮಾಡಬೇಕು. ಆದರೆ ಹೃದಯದ ಸಮಸ್ಯೆ ಇರತಕ್ಕಂಥವರು ಇದನ್ನು ನಿಧಾನ ಮಾಡಬೇಕು. ಬಿ ಪಿ ಸಮಸ್ಯೆ ಇರತಕ್ಕಂಥವ್ರು, ಯಾರಿಗೆ ಹೃದಯ ಸಮಸ್ಯೆ ಬಿ ಪಿ ಸಮಸ್ಯೆ ಇಲ್ವೋ ಅವರು ಇದನ್ನು ವೇಗವಾಗಿ ಮಾಡ್ಬೋದು. ಹೀಗೆ ಸಹಜವಾದ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಈ ಕಡೆ ಮಾಡಿದ್ವಲ್ಲ, ಯಾಕೆ ಒಂದು ಕಡೆ ಮಾಡ್ತೇವೆ ಅಂದರೆ ಒಂದು ಭಾಗದಲ್ಲಿ ಹೆಚ್ಚು ಒಂದು ಭಾಗದಲ್ಲಿ ಕಡಿಮೆ ಉಸಿರಾಟ ಬರ್ತಿರ್ತದೆ. ಅವುಗಳನ್ನ ಸರಿಯಾಗಿ ಚೆಕ್ ಮಾಡ್ಕೋಬೇಕು ನೀವು. ಮೂಗಿನ ಹೊಳೆಗಳನ್ನು ಈ ಥರ ಚೆಕ್ ಮಾಡಿದರೆ ಗೊತ್ತಾಗ್ತದೆ ಯಾವುದರಲ್ಲಿ ಹೆಚ್ಚಿರ್ತದೆ ಅದನ್ನು ಮುಚ್ಕೋಬೇಕು, ಯಾವುದರಲ್ಲಿ ಕಡಿಮೆ ಇರ್ತದೆ ಅದನ್ನು ಓಪನ್ ಮಾಡ್ಕೋಬೇಕು ಮೊದಲು. ಹೀಗೆ ಮಾಡಿದಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ. ಈ ಎರಡು ಬ್ಯಾಲೆನ್ಸ್ ಆದಾಗ ಏನು ಮಾಡಬೇಕು, ಎರಡು ಕೈಲಿ ಮಾಡಬೇಕು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಭಸ್ತ್ರಿಕಾ ಮಾಡಲಿಕ್ಕೆ ವಜ್ರಾಸನ ಇಸ್ ಎ ಬೆಸ್ಟ್ ಆಸನ. ವಜ್ರಾಸನಲ್ಲಿ ಕೂತ್ಕೊಂಡು ಭಸ್ತ್ರಿಕಾ ಮಾಡಿದ್ರೆ ಅತಿ ಹೆಚ್ಚು ಲಾಭ ನಿಮಗೆ ಸಿಗ್ತದೆ. ಈ ರೀತಿಯಾಗಿ ಕೂತ್ಕೋಬೇಕು, ಕೈ ಮುಷ್ಟಿ ಮಾಡಿಕೊಂಡಿರಬೇಕು, ಕೈಗಳನ್ನು ಹೀಗೆ ಮುಂತಂದಿರಬಾರ್ದು, ಕೈಗಳು ಸಮಾನಾಂತರವಾಗಿ ಭುಜಕ್ಕೆ ಈ ರೀತಿಯಾಗಿ ಪಾರ್ಶ್ವ ಭಾಗದಲ್ಲಿರಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರನ್ನು ಬಿಡ್ತಾ ಕೆಳಗೆ ಹೀಗೆ 21 ಬಾರಿ ಮಾಡಿದ್ಮೇಲೆ ದೀರ್ಘ ಉಸಿರು ತೆಗೆದುಕೊಂಡು ಇಡೀ ಶಿರನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಿ ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಿರಬೇಕು. ಉಸಿರು ಹೊರಗಡೆ ಬಿಡಬೇಡಿ, ಉಸಿರು ಒಳಗಡೆ ತಗೊಂಡಾಗ ಒಳಗಡೆ ನಿಲ್ಲಿಸಬೇಕು. ಮೈಯನ್ನು ಟೈಟ್ ಮಾಡಬೇಕು. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀವು ಟೈಟ್ ಮಾಡಬೇಕು. ಬಿ ಪಿ ಮತ್ತು ಹೃದಯ ಸಮಸ್ಯೆ ಇರತಕ್ಕಂಥವ್ರು, ಹರ್ನಿಯ ಸಮಸ್ಯೆ ಇರತಕ್ಕಂಥವ್ರು ಜಾಸ್ತಿ ಒತ್ತಡ ಹಾಕಬಾರ್ದು. ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಈ ರೀತಿ ಮಾಡ್ತಾ ಹೋಗಬೇಕು. ನೋಡಿ, ಎಷ್ಟೊಂದು ನಿಮ್ಮ ಶರೀರದಲ್ಲಿ ಹಗುರ ಮತ್ತು ಮೃದುತ್ವದ ಭಾವನೆಗಳು ಉಂಟಾಗಿದ್ದಾವೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗಿ. ಹೀಗೆ ನೀವು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ
ಶ್ವಾಸಕೋಶದಲ್ಲಿ ಇರತಕ್ಕಂತ ಸಾತ್ವಿಕ ಶಕ್ತಿ ಜಾಗೃತವಾಗದ ಜೊತೆಗೆ ಶ್ವಾಸಕೋಶಕ್ಕೆ ಇರತಕ್ಕಂತ ಆ ಒಂದು ಉಸಿರಿನ ಪ್ರಮಾಣವನ್ನು ನಾವು ಸರಿಯಾಗಿ ಬಳಸಿಕೊಂಡಂಗೆ ಆಗ್ತದೆ. ಶ್ವಾಸಕೋಶಕ್ಕೆ 4.5 ಲೀಟರ್ ಉಸಿರು ತೆಗೆದುಕೊಳ್ಳತಕ್ಕಂತ ಒಂದು ಶಕ್ತಿ ಇದೆ, ಆದರೆ ನಾವು ಅಷ್ಟೊಂದು ತೆಗೆದುಕೊಳ್ತಾ ಇಲ್ಲ. ಅದರಿಂದ ಏನಾಗ್ತದೆ, ಶ್ವಾಸಕೋಶದ ಕೆಲವೊಂದಿಷ್ಟು ಮುಕ್ಕಾಲು ಭಾಗನೇ ಅಂತ ಹೇಳ್ಬೋದು, ಅದು ಯೂಸ್ ಆಗದೆ ಅದು ನಿಸ್ತೇಜವಾಗಿ ನಮ್ಮ ಶರೀರದಲ್ಲಿ ನಿಷ್ಕ್ರಿಯತೆಯನ್ನು ಉಂಟು ಮಾಡ್ತಾ ಇದೆ. ಹಾಗೆ ನಾವು ಒಂದು ಯಾವುದೇ ಒಂದು ವೆಹಿಕಲನ್ನು, ಯಾವುದೇ ಒಂದು ಗಾಡಿಯನ್ನು ಬಳಸದೆ ಬಿಟ್ಟರೆ ಏನಾಗ್ತದೆ, ಅಲ್ಲೇ ಕೆಟ್ಟ ಹೋಗಿರ್ತದೆ. ಹಾಗೆ ಈ ಶ್ವಾಸಕೋಶ ಅಂತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಅಂಗಾಂಶವನ್ನು ನಾವು ಸರಿಯಾಗಿ ಬಳಸ್ಕೊಳ್ಳದೇ ಇದ್ದಾಗ ಅದರಲ್ಲೇ ಹಾಳಾಗಿ ಹೋಗ್ತಾ ಇರ್ತದೆ, ನಮ್ಮಲ್ಲಿ ಸುಮಾರು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರ್ತವೆ. ಯಾಕಂದರೆ ಮೊದಲು ಬೇಕಾಗಿರ್ತಕ್ಕಂಥದ್ದು ನಮಗೆ ಬದುಕಲಿಕ್ಕೆ ಪ್ರಾಣವಾಯು, ಅದನ್ನು ತುಂಬತಕ್ಕಂಥ ಶ್ವಾಸಕೋಶವನ್ನೇ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ಸುಮಾರು ಸಮಸ್ಯೆಗಳು ಎದುರಾಗ್ತವೆ. ಅಸ್ತಮಾ ಬರ್ತದೆ, ರೊಮಟೈಡ್ ಅರ್ಥರೈಟಿಸ್ ಬರ್ತದೆ, ಕೊಲೆಸ್ಟ್ರಾಲ್ ಸಮಸ್ಯೆ, ಟ್ರೈಗ್ಲಿಸರೈಡ್ ಸಮಸ್ಯೆ. ಇದನ್ನು ಸರಿಯಾಗಿ ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಳದಿದ್ದಾಗ ಜಠರಾಗ್ನಿಯಲ್ಲಿ ಸಮಸ್ಯೆ ಉಂಟಾಗಿ ನಮಗೆ ಅಜೀರ್ಣ ರೋಗ ಜಾಸ್ತಿ ಆಗ್ತದೆ. ಭಸ್ತ್ರಿಕಾ ಮಾಡಿದವರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಫ್ಯಾಟ್ ಎಲ್ಲ ಸಂಪೂರ್ಣವಾಗಿ ಕರಗಿ ಹೋಗ್ತದೆ. ಯಾಕಂದರೆ ಇದರಿಂದ ಮೆಟಾಬಾಲಿಕ್ ಫಂಕ್ಷನ್ ಸ್ಪೀಡ್ ಆಗುತ್ತೆ. ಭಸ್ತ್ರಿಕಾ ಮಾಡೋದ್ರಿಂದ ನಿಮ್ಮ ಮೆಟಾಬಾಲಿಕ್ ಫಂಕ್ಷನ್ ಸಂಪೂರ್ಣವಾಗಿ ಸ್ಪೀಡ್ ಆಗ್ತದೆ, ಅದರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ರಕ್ತ ಪರಿಚಲನೆಯ ವ್ಯವಸ್ಥೆ ಇರತಕ್ಕಂಥ ಅಡೆತಡೆಗಳು ದೂರ ಆಗ್ತವೆ, ನಿಮ್ಮ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಗೊತ್ತಾಯ್ತಲ್ಲ, ಇದು ನೀವು ಸರಿಯಾಗಿ ತಿಳ್ಕೊಬೇಕು. ಇದಾದ ಮೇಲೆ ನೀವು ಇನ್ನೊಂದು ಅಂಶವನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನಮ್ಮ ಶರೀರವನ್ನು ನಾವು ಡಿಟಾಕ್ಸಿಫೈ ಮಾಡಿಕೊಂಡ್ರೆ ಮಾತ್ರ ಶರೀರ ಕ್ರಿಯಾಶೀಲವಾಗಿರ್ತದೆ. ಡಿಟಾಕ್ಸಿಫಿಕೇಷನ್ಗಾಗಿ ಆಯುರ್ವೇದಿಕ್ ಚಿಕಿತ್ಸೆ ಮಾಡ್ತೇವೆ ನಾವು, ಅಂದರೆ ಪಂಚಕರ್ಮ ಅಂತ ಕರೀತಾರೆ. ಆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು, ಅಥವಾ ನೀವೇ ಸ್ವತಃ ಮನೆಯಲ್ಲಿ ಹರಳೆಣ್ಣೆಯನ್ನು ಒಂದು ತಿಂಗಳಿಗೆ ಒಂದ್ಸರಿ 2-3 ಚಮಚ ಹರಳೆಣ್ಣೆಯನ್ನು ಕುಡಿದ್ರೆ, ಅದಕ್ಕೆ ಔಡ್ಲೆಣ್ಣೆ ಅಂತ ಕರೀತಾರೆ, ಬೆಳಗ್ಗೆ ಎದ್ದ ತಕ್ಷಣ 8:30 ಕುಡಿದ್ರೆ ನಿಮಗೆ ಹೊಟ್ಟೆ ಎಲ್ಲ ಸ್ವಚ್ಛ ಆಗ್ತದೆ. ಸಾಯಂಕಾಲದವರೆಗೂ ಸಾಯಂಕಾಲ ಒಂದು ಎಳ್ನೀರು ಅಥವಾ ಅನ್ನ ಮಜ್ಜಿಗೆಯನ್ನು ತಿಂದು ಮಲ್ಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಫಲಸು ಕೂಡ ಹೊರಗಡೆ ಬರ್ತದೆ, ಆವಾಗ ನಿಮ್ಮಲ್ಲಿ ಕ್ರಿಯಾಶೀಲತೆ ಜಾಸ್ತಿ ಆಗ್ತದೆ. ಯಾರಿಗೆ ಹೊಟ್ಟೆಯಲ್ಲಿ ಗುಡುಗುಡು ಇರ್ತದೆ, ಹೊಟ್ಟೆಯಲ್ಲಿ ಯಾರಿಗೆ ಹೊಲಸು ತುಂಬಿಕೊಂಡಿರ್ತದೆ, ಅವರಿಗೆ ಮೆದುಳು ತುಂಬ ಸಂಪೂರ್ಣವಾಗಿರ್ತಕ್ಕಂಥ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತದೆ. ಹಾಗಾಗಿ ಆ ಒಂದು ಹೊಟ್ಟೆಯ ಭಾಗವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ಕ್ರಿಯಾತ್ಮಕವಾಗಿರ್ತಕ್ಕಂಥ ಶಕ್ತಿ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕ್ರಿಯಾಯೋಗದ ಶಕ್ತಿ ಅಂತ ಕರೀತಾರೆ. ಇದರ ಜೊತೆಗೆ ನಾವು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ದಿವಸನಾದರೂ ಹಸಿರು ತರಕಾರಿನ ತಿನ್ನಬೇಕು. ಒಂದು ವಾರಕ್ಕೆ ಒಂದು ದಿವಸನಾದರೂ ಮೊಳಕೆ ಕಾಳುಗಳನ್ನು ಸಂಪೂರ್ಣವಾಗಿ ಹಸಿರು ತರಕಾರಿನ ಬೇಯಿಸದೇ ಇರತಕ್ಕಂಥ ಆಹಾರವನ್ನು ತಿನ್ನಬೇಕು. ಅಂದರೆ ಏನಾಗ್ತದೆ, ಹೊಟ್ಟೆಯಲ್ಲಿ ಈ ಸಾತ್ವಿಕ ಶಕ್ತಿಯ ಮೂಲ ಅಂಶಗಳು ವೃದ್ಧಿ ಆಗ್ತಾ ಹೋಗ್ತವೆ, ಮತ್ತು ನಮ್ಮ ಶರೀರದ ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದ್ರ ಮೂಲಕ ನಮ್ಮ ಶರೀರ ಎಲ್ಲ ಅಂಗಾಂಗಗಳಲ್ಲಿರ್ತಕ್ಕಂಥ ಒಂದು ಹೊಲಸನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಬರ್ತದೆ. ಹಾಗಾಗಿ ಈ ಒಂದು ಹಸಿರು ತರಕಾರಿಯನ್ನು, ಹಸಿರು ಸೊಪ್ಪುಗಳನ್ನು ಹೆಚ್ಚು ಒಂದು ವಾರಕ್ಕೆ ಒಂದ್ಸಲ ಏನಾದರೂ ಹಸಿಯಾಗಿರ್ತಕ್ಕಂಥದ್ದು ತಿಂದರೆ ಕ್ರಿಯಾಯೋಗ ಮಾಡ್ತಕ್ಕಂಥದ್ದಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಲಾಭ ಸಿಗ್ತದೆ. ಇಲ್ಲಾಂದರೆ ನೀವೇನೇ ಆಹಾರದಲ್ಲಿ ಪರಿವರ್ತನೆ ಮಾಡಿಕೊಳ್ಳದೆ ನೀವೆಷ್ಟೇ ಪ್ರಾಣಾಯಾಮ ಎಷ್ಟೇ ಆಸನ ಮಾಡಿದರೂ ಕೂಡ ನಿಮಗೆ ಅದರಿಂದ ಲಯಾಪಯಸನೂ ಲಾಭ ಆಗಂಗಿಲ್ಲ. ಮೊದಲು ಯಥಾ ಅನ್ನಂ ತಥಾ ಮನಂ ಅಂತ ಹೇಳೋ ಹಾಗೆ ನಾವು ಅನ್ನದ ಒಂದು ವ್ಯವಸ್ಥೆಯನ್ನು, ಪ್ರಸಾದದ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡಿಕೊಂಡ್ರೆ ಮಾತ್ರ ನಮ್ಮ ಮನಸ್ಸಲ್ಲಿ ನಮ್ಮ ಶರೀರದಲ್ಲಿ ಬದಲಾವಣೆ ಬರ್ತದೆ, ಇಲ್ಲಾಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಭಸ್ತ್ರಿಕಾ ಮಾಡಿದ ಮೇಲೆ ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥ ಪ್ರಾಣಾಯಾಮ ಅಂದರೆ ಕಪಾಲಭಾತಿ. ಕಪಾಲಭಾತಿಯನ್ನು ಮಾಡೋದ್ರಿಂದ ಏನಾಗ್ತದೆ ಅಂತಕ್ಕಂಥದ್ದು ಮೊದಲು ತಿಳ್ಕೋಬೇಕು ನಾವು. ಈ ಭಾಗದಲ್ಲಿ ಪ್ರಾಣಶಕ್ತಿಯ ಮೂಲ ಕೇಂದ್ರ ಇರ್ತದೆ, ಅದಕ್ಕೆ ನಾಭಿ ಕೇಂದ್ರ ಅಂತ ಕರೀತಾರೆ. ಇಲ್ಲಿ ನೋಡಿ, ನಾವು ನಮ್ಮ ತಾಯಿ ಗರ್ಭದಲ್ಲಿ ಹುಟ್ಟಬೇಕಾದ್ರೆ ನಮ್ಮ ಪ್ರಾಣದ ಮೊದಲನೆಯ ಒಂದು ಬಿಂದುವಾಗಿ ಉತ್ಪತ್ತಿ ಆಗ್ತಕ್ಕಂಥದ್ದು ಅಂದರೆ ನಮ್ಮ ನಾಭಿ. ಆ ಮೂಲಕವಾಗಿ ನಮ್ಮಲ್ಲಿ ಏನಾಗ್ತದೆ, ಬೆನ್ನುಹುರಿಯ ಮೂಲಕವಾಗಿ ವಿವಿಧ ಅಂಗಾಂಗಗಳ ಸೃಷ್ಟಿ ಆಗ್ತವೆ. ಗೊತ್ತಾಯ್ತಲ್ಲ, ಈ ಒಂದು ಮೂಲ ಪ್ರಾಣದ ಕೇಂದ್ರವಾಗಿರ್ತಕ್ಕಂಥ ನಾಭಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ವೀಕ್ನೆಸ್ಗಳು ದೂರ ಆಗಲಿಕ್ಕೆ ಕಪಾಲಭಾತಿ ಒಳ್ಳೆಯ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಅಂದರೆ ಇದು ಮುಖ್ಯವಾಗಿರ್ತಕ್ಕಂಥ ಕೇಂದ್ರೀಯ ವ್ಯವಸ್ಥೆ ಇದು. ಗೊತ್ತಾಯ್ತಲ್ಲ, ಇದನ್ನು ನಾವು ಜಾಗೃತ ಪಡಿಸ್ಕೊಂಡಾಗ ಇಲ್ಲಿರ್ತಕ್ಕಂಥ ಪ್ರಾಣರಸ ಏನಾಗ್ತದೆ, ಸಂಪೂರ್ಣವಾಗಿ ಊರ್ಧ್ವಮುಖವಾಗಿ ಸಂಚಾರ ಮಾಡ್ತಾ ಹೋಗುತ್ತೆ. ಆ ಪ್ರಾಣದ ಮೂಲ ಒಂದು ಚೈತನ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳು ಅವೇನಾಗ್ತದೆ, ಮೇಲೆ ಹೋಗ್ತಾ ಅವು ನಮ್ಮ ಶಿರೋಭಾಗವನ್ನು ತಲುಪಿ
ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಜಾಗೃತಪಡಿಸಲಿಕ್ಕೆ ಅವು ತುಂಬ ಸಹಾಯಕಾರಿಗೆ ಕೆಲಸ ಮಾಡ್ತವೆ. ಅದಕ್ಕೆ ಕಪಾಲ ಭಾತಿ ಅಂತಕ್ಕಂಥ ಆ ಹೆಸರಿನಲ್ಲಿ ಏನಿದೆ ಅರ್ಥ ಅಂದರೆ, ಕಪಾಲ ಅಂದರೆ ಮೆದುಳು, ಭಾತಿ ಅಂದರೆ ಬೆಳಕು ಅಂತ. ಮೆದುಳಿಗೆ ಬೆಳಕನ್ನು ಒದಗಿಸ್ತಕ್ಕಂಥ ಜ್ಞಾನ ದೀಪಕ್ಕೆ ಕಪಾಲ ಭಾತಿ ಅಂತ ಕರೀತಾರೆ. ಈ ಕಪಾಲ ಭಾತಿಯಲ್ಲಿ ಹಲವಾರು ವೇರಿಯೇಷನ್ಗಳಿದ್ದಾವೆ. ಮೊದಲು ನಾವೇನು ಮಾಡಬೇಕಂದ್ರೆ, ಕಪಾಲ ಭಾತಿ ಮಾಡೋ ಸಂದರ್ಭದಲ್ಲಿ ಒಂದು ಕಡೆ ತಿರುಗಬೇಕು, ಹೀಗೆ ಯಾವ ಮೂಗಿನ ಹೊಳೆಯಲ್ಲಿ ಹೆಚ್ಚು ಉಸಿರು ಬರ್ತಾ ಇದೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು, ಯಾವುದರಲ್ಲಿ ಕಡಿಮೆ ಬರ್ತಾ ಇದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಈ ಕಡೆ ಕಡಿಮೆ ಬರ್ತಾ ಇದೆ ಈ ಕಡೆ ತಿರುಗಬೇಕು, ಈ ಕಡೆ ಕಡಿಮೆ ಬರ್ತಾ ಇದ್ರೆ ಈ ಕಡೆ ತಿರುಗಬೇಕು. ಒಟ್ಟಿನಲ್ಲಿ ಯಾವ ಕಡೆ ಕಡಿಮೆ ಬರ್ತಾ ಇದೆ ಆ ಕಡೆ ತಿರುಗಿಕೊಂಡು ನೀವೇನು ಮಾಡಬೇಕು, ಮೊದಲನೇ ಮುದ್ರೆ ನಿಮಗೆ ಬಹಳ ಮುಖ್ಯವಾಗಿ ಅಪಾನ ಮುದ್ರೆ, ಮಧ್ಯದ ಬೆರಳು ಮತ್ತು ಈ ಒಂದು ಉಂಗುರದ ಬೆರಳನ್ನು ಸೇರಿಸ್ಕೊಂಡ್ರೆ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ. ಇದನ್ನು ಈ ರೀತಿಯಾಗಿ ತಿರುಗಿಸ್ಕೋಬೇಕು, ಎರಡುಗಡೆ ತಿರುಗಿಸ್ಕೊಂಡು ಹೀಗೆ 20 ಬಾರಿ ಅಭ್ಯಾಸ ಮಾಡಬೇಕು. ಇದಾದ್ಮೇಲೆ ಇನ್ನೊಂದು ಬದಿಯಲ್ಲಿ ಹೀಗೆ ಎರಡೂ ಬದಿಯಲ್ಲಿ ಮಾಡಿದ ನಂತರ ಎರಡೂ ಕಡೆ ಏನಾಗ್ತದೆ, ಬ್ಯಾಲೆನ್ಸ್ ಆಗುತ್ತೆ. ಅದು ಬ್ಯಾಲೆನ್ಸ್ ಆದಮೇಲೆ ಏನು ಮಾಡಬೇಕು, ನೇರವಾಗಿ ಕೂತ್ಕೊಂಡು ನೀವು ಎರಡೂ ಕಡೆಯಿಂದ ಅಭ್ಯಾಸ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಕಪಾಲ ಭಾತಿ ಮಾಡೋ ಸಂದರ್ಭದಲ್ಲಿ ಮುಖವನ್ನು ಈ ರೀತಿ ಸ್ಕ್ವೀಸ್ ಮಾಡ್ತಾರೆ. ಹೀಗೆಲ್ಲ ಮಾಡಬಾರ್ದು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿಗಿತ ಉಂಟಾಗಬಾರ್ದು, ಮುಖ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರಬೇಕು, ಅರಳಿರಬೇಕು ಮುಖ. ನಾವು ಪ್ರತಿನಿತ್ಯವೂ ಕೂಡ ಅರಳತಾ ಹೋಗಬೇಕು, ಗೊತ್ತಾಯ್ತಲ್ಲ. ಪ್ರತಿ ನಿತ್ಯವೂ ಕೂಡ ನಮಗೆ ಹೊಸ ದಿನ ಹೊಸ ವರ್ಷದ ಥರ ಇರಬೇಕು. ಪ್ರತಿ ದಿನವೂ ಕೂಡ ನಮಗೆ ಹೊಸ ವರ್ಷ ಅಂತ ತಿಳ್ಕೊಬೇಕು. ನಾವು ಕೇವಲ ಒಂದು ದಿವಸವನ್ನು ಹೊಸ ವರ್ಷ ಅಂತ ತಿಳ್ಕೊಂಡು ಮಾರನೇ ದಿವಸದಿಂದ ಅದೇ ಸಗಣಿ ಅದೇ ರಾಡಿಯಲ್ಲಿ ಬಿದ್ದು ಉರುಳಾಡಬಾರ್ದು. ಪರಿವರ್ತನೆ ಅಂತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಇರ್ತದೆ. ಹಾಗೆ ಪ್ರತಿನಿತ್ಯವೂ ಕೂಡ ಹೇಗೆ ಹೂವು ಹೊಸದಾಗಿ ಅರಳುತ್ತದಲ್ಲ, ಪ್ರತಿ ದಿವಸ ನೋಡ್ರಿ ಹೂವು ಹೊಸದಾಗಿ ಅರಳುತ್ತದೆ, ಗೊತ್ತಾಯ್ತಲ್ಲ. ಹಾಗೆ ನಾವು ಪ್ರತಿ ದಿವಸನೂ ಕೂಡ ಹೊಸದಾಗಿ ಅರಳದಂಗಿರ್ಬೇಕು. ನಮ್ಮ ಮುಖದಲ್ಲಿ ಆ ಒಂದು ಕಾಂತಿ, ಆ ಒಂದು ಚೈತನ್ಯ, ಆ ಒಂದು ಉಲ್ಲಾಸ ಇರಬೇಕು. ಮುಖ ನೋಡಿದ್ರೆ ಸಾಕು, ಓ ಯೋಗಿಗಳು ಬಂದರು ಅಂತ ಅನ್ಬೇಕು. ಮುಖ ನೋಡಿದ್ರೆ ಅಯ್ಯೋ ರೋಗಿ ಬಂದ ಅನ್ನೋ ಗತಿ ನಮ್ಮ ಮುಖ ಇರ್ತದೆ. ಅಯ್ಯೋ ಬಂದಪ್ಪ ರೋಗಿ ಬಂದಪ್ಪ ಇವನಿಗೆ ಏನೇನೋ ರೋಗಗಳು ಅಂತ ನಮ್ಮನ್ನು ನೋಡಿದ್ರೇ ದೂರ ಹೋಗೋ ರೀತಿಯಲ್ಲಿ ನಾವಿರಬಾರದು. ಹಾಗೆ ಯೋಗಿಯ ಮುಖದಲ್ಲಿ ಆ ಒಂದು ಚೈತನ್ಯದ ಶಕ್ತಿ ಇರ್ತದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಅರಳಬೇಕು. ಪ್ರತಿನಿತ್ಯವೂ ಕೂಡ ನಾವು ತುಂಬ ಸುಗಂಧಮಯವಾಗಿರ್ತಕ್ಕಂಥ ಅಂಶಗಳನ್ನು ಒಳಗಡೆನೇ ನಾವು ಆಸ್ವಾದಿಸಬೇಕು. ಒಳಗಡೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ಒಂದು ಅಂಶಗಳಿದ್ದಾವೆ, ಅವನ್ನು ನಾವು ಕಂಡುಕೊಳ್ಳಿಕ್ಕಾಗಿ ಕಪಾಲ ಭಾತಿ ಮಾಡೋದು. ನೋಡಿ, ಈ ರೀತಿ ಮಾಡ್ತಾ ಹೋದರೆ ಯಾವ ಕೊಲೆಸ್ಟ್ರಾಲ್, ಯಾವ ಟ್ರೈಗ್ಲಿಸರೈಡ್, ಯಾವ ಬಿ ಪಿ, ಯಾವ ಶುಗರು ಬಿ ಪಿ ಇರತಕ್ಕಂಥವ್ರು ಯಾ ಪ್ರಾಣಾಯಾಮ ಮಾಡಿ ನಾವು ಹೇಳಿಕೊಟ್ಟಿರ್ತಕ್ಕಂಥ ಮನೆ ಮದ್ದುಗಳನ್ನು ತಗೊಂಡು ಎಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂದರೆ ಸಾರ್ಥಕವಾಯಿತು ನಮ್ಮ ಒಂದು ಈ ಒಂದು ಆ ಒಂದು ಕಾರ್ಯಕ್ರಮದ ಒಂದು ಪರಿಶ್ರಮಕ್ಕೆ ಅಂತಕ್ಕಂಥ ನೆಮ್ಮದಿ ನಮಗೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಪರಿಶ್ರಮಕ್ಕೆ ಒಂದು ಒಳ್ಳೆಯ ಬೆಲೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಉದ್ಧಾರದಿಂದ ಮಾತ್ರ. ನೀವು ಸರಿಯಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಬಳಸ್ಕೊಂಡು ಅದರ ಒಂದು ಲಾಭವನ್ನು ಪಡೆದುಕೊಂಡ್ರೆ ನಮ್ಮ ಪರಿಶ್ರಮಕ್ಕೆ ಒಂದು ಬೆಲೆ ಸಿಗ್ತದೆ. ಇಲ್ಲಾಂದರೆ ನಾವು ಇದನ್ನು ಕೇಳಿಕೊಂಡು ನಾವು ಮಾಡ್ತಕ್ಕಂಥದ್ದೇ ಮತ್ತು ಮಾಡೋದು, ಅದೇ ಟೀ ಅದೇ ಕಾಫಿ ಕುಡ್ಕೊಂಡು ಮತ್ತು ಅದೇ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ನಡೆಸ್ಕೊಂಡು ರಾತ್ರಿ 10-12 ಮಲ್ಕೊಂಡು ಬೆಳಗ್ಗೆ 8-9 ಎದ್ದರೆ ನೀವು ಯೋಗಿಗಳಾಗಲ್ಲ, ನಮ್ಮ ಪರಿಶ್ರಮಕ್ಕೆ ಬೆಲೆನೂ ಸಿಗಲ್ಲ. ಹಾಗಾಗಿ ಒಳ್ಳೆಯ ಮಾತುಗಳನ್ನು ಬೇಗ ನಾವು ಅರ್ಥ ಮಾಡಿಕೊಂಡು ಅವುಗಳನ್ನ ಪಾಲನೆಗೆ ತರಬೇಕು. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಅಂತ ಹೇಳ್ತಾರೆ ಶರಣರು.
ಈಗ ಯೋಗದ ಗಾಳಿ ಬಿಟ್ಟಿದೆ, ಈ ಗಾಳಿಯಲ್ಲೇ ನಿಮ್ಮ ರೋಗಗಳನ್ನೆಲ್ಲ ತೂರ್ಕೊಂಡು ಬಿಡ್ರಿ. ಆವಾಗ ಏನಾಗ್ತದೆ, ಯೋಗ ಅಂತಕ್ಕಂಥ ಗಟ್ಟಿ ಕಾಳುಗಳು ಕೆಳಗುಳಿತವೆ, ಅವು ನಿಮಗೆ ಜೀವನಕ್ಕೆ ಆಧಾರವಾಗಿ ಉಳಿತವೆ. ಹಾಗಾಗಿ ಈಗ ಹೊಟ್ಟು ಅಂತಕ್ಕಂಥದ್ದು ಹೇಗೆ ಹಾರಿ ಹೋಗಿ ಕಾಳಲ್ಲೇ ಕೂರ್ತವಲ್ಲ, ಹಾಗೆ ನಿಮ್ಮ ರೋಗ ಅಂತಕ್ಕಂಥ ಹೊಟ್ಟು ಹಾರಿ ಹೋಗಿ ನಿಮ್ಮ ಯೋಗ ಅಂತಕ್ಕಂಥ ಕಾಳು ಅಲ್ಲೇ ಉಳಿಬೇಕಾಗ್ತದೆ. ಆ ಕಾಳುಗಳು ನಿಮ್ಮ ಜೀವನಕ್ಕೆ ಆರೋಗ್ಯವನ್ನು ಕೊಡ್ತಕ್ಕಂಥ ಕಾಳುಗಳಾಗಿರ್ತವೆ ಅಂತಕ್ಕಂಥದ್ದನ್ನು ಯಾವತ್ತೂ ಮರಿಬೇಡಿ. ಕಪಾಲಭಾತಿ ಒಂದು ಮಾಡಿ ಸರ್ವ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಕೆಲವು ಜನ ಬಿ ಪಿ ಸಮಸ್ಯೆ ಇರೋರು ಕಪಾಲಭಾತಿ ಮಾಡಬೇಡ ಅಂತ ಹೇಳ್ತಾರೆ. ಅದು ದೊಡ್ಡ ಮೂರ್ಖತನ. ಅದು ಬಿ ಪಿ ಸಮಸ್ಯೆ ಇರೋರು ಮಾಡಬೇಕು, ಹೃದಯ ಸಮಸ್ಯೆ ಇರೋರು ಮಾಡಬೇಕು. ಆದರೆ ಹೇಗೆ ಮಾಡಬೇಕು ಅಂತಕ್ಕಂಥ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಒಳ್ಳೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಬೇಕು. ಗೊತ್ತಾಯ್ತಲ್ಲ, ನೀವು ನೀವಾಗಿ ಮಾಡಬಾರ್ದು. ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ, ಸರಿ ತಪ್ಪಿದ್ರೆ ಪ್ರಾಣಕ್ಕೆ ಯಮ ಆಗುತ್ತೆ. ಹಾಗಾಗಿ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಬಹಳ ಅತಿ ಅಗತ್ಯ ಅಂತಕ್ಕಂಥದ್ದನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಮೊದಲನೇದು ಅಪಾನ ಮುದ್ರೆ, ಕ್ರಿಯಾತ್ಮಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕಾಗಿ. ಎರಡನೇದು ಸಮಾನ ಮುದ್ರೆ. ಮೂರನೇದು ಪ್ರಾಣ ಮುದ್ರೆ. ಸಮಾನ ಮುದ್ರೆ ಅಂದರೆ ಐದು ಬೆರಳುಗಳನ್ನು ಸೇರಿಸ್ತೇವೆ. ಅಪಾನ ಮುದ್ರೆಯಲ್ಲಿ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು. ಕೊನೆಯದಾಗಿ ಪ್ರಾಣ ಮುದ್ರೆಯಲ್ಲಿ ಕಿರು ಬೆರಳು, ಉಂಗುರ ಬೆರಳು, ಮಧ್ಯದ ಬೆರಳು. ಈ ಮೂರೂ ಮುದ್ರೆಗಳಲ್ಲಿ ಕನಿಷ್ಠ ಪಕ್ಷ ನಾವು 5-5 ನಿಮಿಷ ಪ್ರಾಣಾಯಾಮವನ್ನು ಮಾಡಿದರೆ ಮಾತ್ರ ನಮ್ಮ ಶರೀರದಲ್ಲಿ ಈ ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ ಪರಿವರ್ತನೆ ಆಗ್ತದೆ. ಮತ್ತು ಅದರ ಜೊತೆಗೆ ನಮ್ಮ ಶರೀರದ ಎಲ್ಲ ವ್ಯವಸ್ಥೆಗಳು ಕೂಡ ಪರಿವರ್ತನೆಯಾಗಿ ನಮ್ಮಲ್ಲಿ ಆರೋಗ್ಯದ ಸೃಷ್ಟಿಯಾಗುತ್ತೆ. ಇಲ್ಲಾಂದರೆ 2-3 ನಿಮಿಷ ಮಾಡಿದ್ರೆ ಮಾಡಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ಲ, ಮಾಡಿದ್ರೆ ಒಂದು ಒಳ್ಳೆ ರೆಸ್ಪೆಕ್ಟ್ಫುಲ್ ಆಗಿ ಮಾಡಬೇಕು, ಸರಿಯಾಗಿ ಸಮಯ ಕೊಟ್ಟು ಮಾಡಬೇಕು. ಸುಮಾರು ಜನ ಹೇಳ್ತಾರೆ ಎಷ್ಟೊತ್ತು ಮಾಡ್ತೀರಮ್ಮ ಯೋಗ ಅಂತೇಳಿದ್ರೆ ಅರ್ಧ ಗಂಟೆ ಮಾಡ್ತಾರಂತ. ಅರ್ಧ ಗಂಟೆಲಿ ಅದೇನು ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಗೊತ್ತಾಯ್ತಾ, 1 ಅವರ್ ನಿಮಗೋಸ್ಕರ ನೀವು ಕೊಟ್ಟರೆ 23 ಗಂಟೆ ನಿಮಗಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳಿಗೂ ಕೂಡ ನೀವೇ ಒಂದು ಪರಿಹಾರವನ್ನು ಒದಗಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಇವರಿಗೂ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರ ನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277973 ಅಥವಾ 733-761-8850.